ಹಾಯ್ ಆರಾಧ್ಯ, ಹಾಯ್ ಶೋಕ್. ಓ ಮಾಣಿಯವರು, ನವೀನ್ ಕುಮಾರ್, ಕಾಲ, ತೇಜಸ್, ಪ್ರಭು, ಹಾಯ್ ಪೂಜಾರಿ. ಹಾಯ್ ಅಕ್ಷಯ್, ಚೆನ್ನಾಗಿದ್ದೀನಪ್ಪ ರವಿ. ಥ್ಯಾಂಕ್ ಯು ಅರುಣ್. ಹೇಳಿ, ಏನು ಹೇಳಲಿ, ಯಾವ ಥರ ಹೇಳಲಿ, ಯಾವ ಥರ ವರ್ಣಿಸ್ಲಿ? ಬರ್ತ್ಡೇಗೆ ನೀವೆಲ್ಲ ವಿಶ್ ಮಾಡಿದ್ರಿ, ತುಂಬ ಚೆನ್ನಾಗಿ ಪ್ರೀತಿ ಕೊಟ್ರಿ, ಎಲ್ಲ ಕಡೆ ಟೀಸರ್ನ ತುಂಬ ಚೆನ್ನಾಗಿ ಇಷ್ಟಪಟ್ರಿ. ನಂತರ ನೀವು ಕೊಟ್ಟಂಥ ಪ್ರೀತಿನ ನಾನು ಹೇಗೆ ವರ್ಣಿಸ್ಬೇಕು ಅಂತ ಗೊತ್ತಿಲ್ಲ, ಬಟ್ ಒಂದು ಮಾತ್ರ ನಿಜ, ಒಳ್ಳೆ ಕೆಲಸಕ್ಕೆ ಒಳ್ಳೆ ರಿಸಲ್ಟ್ ಇರುತ್ತೆ ಅನ್ನೋದನ್ನ ನೀವು ಭಾಳ ಚೆನ್ನಾಗಿ ಪ್ರೂವ್ ಮಾಡಿಕೊಟ್ಟಿದ್ದೀರಾ. ನಾವಿನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಒಳ್ಳೆ ಅಚ್ಚುಕಟ್ಟಾಗಿರೋ ಫಿಲಮ್ನ ಮುಗಿಸ್ಕೊಡ್ಬೇಕು ಅಂತ ಇನ್ನೂ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಆ್ಯಂಡ್ ಮದಗಜ ಇನ್ನೂ ಒಂದು 25 ದಿನ ಇದೆ, ಒಂದು 25 ದಿನ ಶೂಟಿಂಗ್ ಆದಮೇಲೆ ಮದಗಜ ಶೂಟಿಂಗ್ ಮುಗಿಯುತ್ತೆ. ಆ್ಯಂಡ್ ಅಲ್ಲಿವರೆಗೂ ಕಾಯಬೇಕಷ್ಟೆ, ಫಿಲಮ್ ರಿಲೀಸ್ ಆಗೋವರೆಗೂ. ಆ್ಯಂಡ್ ಅದೇ ಏನು ಹೇಳಿ, ಹೆಂಗೆ ಹೇಳಿದ್ರು ನಿಮ್ಮನ್ನೆಲ್ಲ ನಾವು ಹೆಂಗೆ ಹೊಗಳಿದ್ರೂ ಕಮ್ಮಿನೇ, ಬಿಕಾಸ್ ನೀವೇ ದಾಖಲೆ ಮಾಡಿಬಿಟ್ರಿ, ಆ ದಾಖಲೆನೇ ನೀವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತು ಏನು ಅಂದ್ಕೊಂಡಿರಲ್ಲ, ಕೆಲವದಾಗಬೇಕು, ಈಗ ಆದರೆ ಹೇಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ನಿಮ್ಗಳ ಕೃಪಕಟಾಕ್ಷಿಗಳಿಂದ ನಮಗೆ ಎಲ್ಲೋ ಇದೆಲ್ಲ ನೆರವೇರ್ತಾ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ನಡೀತಾ ಇದೆ. ಆ್ಯಂಡ್ ಮದಗಜ ನಿಮಗೆಲ್ಲ ಬಹಳ ಇಷ್ಟವಾಗುವಂಥ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮದಗಜಲ್ಲಿ ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಲೈನ್ ಇದೆ, ಒಳ್ಳೆ ಆ್ಯಕ್ಷನ್ ಲೈನ್ ಇದೆ, ಆ್ಯಂಡ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಜಗಪತಿ ಬಾಬು ಅವರಿದ್ದಾರೆ, ಆ್ಯಂಡ್ ದೇವ್ಯಾನಿ ಮೇಡಮ್ ಅವರಿದ್ದಾರೆ ಮೈನ್ ಲೀಡಲ್ಲಿ, ನನ್ನ ಆಪೋಸಿಟ್ ನಮ್ಮ ಆಶಿಕ್ ಅವರಿದ್ದಾರೆ, ನಿಮಗೆಲ್ಲ ಗೊತ್ತು, ನೀವೆಲ್ಲ ಆಶಿಕ್ ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ಸು, ತುಂಬ ಇಷ್ಟಪಡ್ತೀರಾ ಅಂತ. ಸೊ ಅವರಿದ್ದಾರೆ, ಆಶಿಕ್ ಅವರಿದ್ದಾರೆ, ಆ್ಯಂಡ್ ಮಹೇಶ್ ಅವರು ತುಂಬ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಜೊತೆ ಲೈವ್ ಬರೋಕ್ಕೆ ಇದೇನು ಇದೇನಿಂದೇನೆಂದೇನು ಪರ್ಸ್ನಲ್ ಇಂಟರ್ವ್ಯೂ ನಾ ಇದು, ಇದು ಪಿಕ್ಚರ್ಗೋಸ್ಕರ ಬಂದಿರೋ ಇಂಟರ್ವ್ಯೂ ಪೋಲಿ. ಅದಕ್ಕೆ ಜೊತೆ ಲೈವ್ ಬರಬೇಕಂತ ಏನು, ನಿಮ್ಮ ಅದಕ್ಕೆ ಜೊತೆ ಲೈವ್ ಬಂದ್ಬಿಡ್ತಾರೆ ಅಲ್ಲಿ, ನಿಮ್ಮ ಅದಕ್ಕೆ ಬರಬೇಕಲ್ಲ, ನಿಮ್ಮ ಅದಕ್ಕೆ ಹೋಗಿ ಹೇಳು ಫಸ್ಟ್, ಅದಕ್ಕೆ ಬನ್ನಿ ಅಣ್ಣನ ಜೊತೆ ಲೈವ್ ಬನ್ನಿ ಅಂತ, ಅವ ನಿಮ್ಮ ಅದಕ್ಕೆ ಜೊತೆ ಬರ್ತೀನಿ ನಾನು. ನಿಮ್ಮ ಅದಕ್ಕೆ ಸುಧಾರಿಸ್ಕೊಳ್ಳೋ ಅಸಲು ನನಗೆ ಸುಸ್ತಾಗ ಹೋಗ್ಬಿಡುತ್ತೆ ವಾಪ. ಎನಿ ವಿಚ್ ಆಯ್ತು ಬಿಡಿ, ಜಿನ ಒಂದಿನ ನಾನು ಹೆಣ್ಣು ಜೊತೆ ಬರ್ತೀನಿ ಲೈವ್ಗೆ, ಲೈವ್ ಮಾಡೋಣ. ಆ್ಯಂಡ್ ವಿ ಕ್ಯಾನ್ ಆ್ಯಕ್ಚುಲಿ ಡಿಸ್ಕಸ್, ಚೆನ್ನಾಗಿ ಮಾತಾಡ್ಬೋದು. ನಿಮ್ಗೆ ಏನೇನು ಬೇಕೋ ಪ್ರಶ್ನೆನ ನಿಮ್ಮ ಅದಕ್ಕೇನ ಡೈರೆಕ್ಟಾಗಿ ಕೇಳಾಡ್ರಪ್ಪ ನನ್ನ ಹತ್ರನೇ, ನಮ್ಮ ಮುಂದೆ. ಆ್ಯಂಡ್ ಅಫ್ಕೋರ್ಸ್ ಇನ್ನೇನು ಹೇಳಿ, ಎಲ್ಲ ಏನವನೋ ಅನ್ನೋ ಗೊತ್ತಿಲ್ಲ ಕಣ್ರಪ್ಪ. ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ, ನಮ್ಮ ಕೈಲಿ ಒಳ್ಳೆ ಕೆಲಸ ತೆಗೆಸ್ಕೊತಾ ಇದ್ದೀರಾ, ಒಳ್ಳೊಳ್ಳೆ ಸಿನಿಮಾ ಮಾಡಿಸ್ಕೊತಾ ಇದ್ದೀರಾ, ಅಷ್ಟೇ ಕಣ್ರಪ್ಪ ತೃಪ್ತಿ. ನಮಗೆ ಬೇರೆದೆಲ್ಲ ಏನು ಗೊತ್ತಿಲ್ಲ ಕಣ್ರಪ್ಪ, ಏನು ಬೇರೆದೆಲ್ಲ ನಾನು ಜಾಸ್ತಿ ತಲೆಗೂ ಹಾಕೊಳಕ್ಕೆ ಹೋಗಿಲ್ಲ, ಯೋಚನೆ ಮಾಡೋಕ್ಕೂ ಜಾಸ್ತಿ ಹೋಗಿಲ್ಲ. ಸೊ ಲೈಕ್ ವೈಸ್ ಹಾಗೆ ನನ್ನ ಮಕ್ಕಳು ಬರಲ್ಲ, ನನ್ನ ಮಗಳು ಬಾಸ್ಕೆಟ್ಬಾಲ್ ಆಡೋಕ್ಕೆ ಹೋಗಿದ್ದಾಳೆ, ನನ್ನ ಮಗ ಇಲ್ಲೇ ಫುಟ್ಬಾಲ್ ಆಡ್ತಾ ಇದ್ದಾನೆ. ಸೊ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ಈಗಿನ ಕಾಲದಲ್ಲಿ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಮಕ್ಕಳ ಮಾತು ನಾವು ತಂದೆ ತಾಯಿಗಳು ಕೇಳಬೇಕು. ಸೊ ಆ ಜಾಗದಲ್ಲಿ ನಾನಿದ್ದೀನಿ ಇವತ್ತು. ಸೊ ನನ್ನ ಮಗಳು ಹೆಂಗೆ ಹೇಳ್ತಾಳೋ ಅದ್ರ ಪ್ರಕಾರ ನಾನಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳಿಗೂ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು ಟೀಸರು. ನಿಮಗೆಲ್ಲ ಇಷ್ಟ ಆಯ್ತಾ, ನಿಮಗಿಷ್ಟ ಆದರೆ ನಮಗೆಲ್ಲ ಇಷ್ಟ ಆದಂಗೆ, ಇಡೀ ಪ್ರಪಂಚಕ್ಕೆ ಇಷ್ಟ ಆದಂಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದನೇ ನನಗೆ ಬಹಳ ಮುಖ್ಯವಾದಂಥ ವಿಚಾರ. ನಾನು ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಬೇರೆ ಯಾರ ಬಗ್ಗೆನೂ ನಾನು ತಲೆ ನೋಯಿಸ್ಕೊಳ್ಳಲ್ಲ, ಅಭಿಮಾನಿಗಳಿದ್ರೆ ಸಾಕು ಅಂತ ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿ ನಾನು. ಆ್ಯಂಡ್ ಇನ್ನೇನು ಹೇಳಿ, ಲವ್ ಯು ಚಿನ, ಲವ್ ಯು ಚಿನ, ಲಾಟ್ಸ್ ಆಫ್ ಲವ್ ಚಿನ. ನೀನೇನು ಚಿನ ನನಗೆ ಅಭಿಮಾನಿ, ನಾನು ನಿನಗೆ ಅಭಿಮಾನಿ ಚಿನ, ನಾನು ನಮ್ಮ ಅಭಿಮಾನಿಗಳ ಅಭಿಮಾನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮಾತೇನು ಹೇಳಿ ಚಿನ, ಒಳ್ಳೆದು ಕೆಟ್ಟದು ತುಂಬ ಕಾಮನ್ ಅಂತ ಲೈಫಲ್ಲಿ, ಒಳ್ಳೆದು ಕೆಟ್ಟದು ತುಂಬ ಕಾಮನ್ ಅಂತ ಲೈಫಲ್ಲಿ. ಆದರೆ ಜಾಸ್ತಿ ಕಾಮನ್ ಆಗಿ ಮಾಡ್ಕೋಬೇಕಾಗಿರೋದು ಒಳ್ಳೆಯದನ್ನ ಕೆಟ್ಟದನ್ನ ಅನ್ನೋದನ್ನ ಮಾತ್ರ ಡಿಸೈಡ್ ಮಾಡಬೇಕಂತೆ.
ಅಲ್ಲಿ ನಾವು ಕಾಳಜಿ ವಹಿಸಿದಾಗ ಒಳ್ಳೆತನದಲ್ಲಿ ಹೇಗಿರ್ತೀವಿ, ಕೆಟ್ಟತನದಲ್ಲಿ ಎಷ್ಟಿರ್ತೀವಿ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತಂತೆ. ಸೊ ಯಾವುದನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೋಬಾರ್ದು ಅನ್ನೋ ತಿಳುವಳಿಕೆ ಸಹ ನಮಗೆ ಭಗವಂತ ಕೊಡ್ತಾನೆ. ಸೊ ನಮ್ಮ ಆಯ್ಕೆಗಳು ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ನಮ್ಮ ಬಳಗ ತುಂಬ ಮುಖ್ಯವಾಗುತ್ತೆ. ನಾವು ಯಾವ್ರ ಜೊತೆ ಇದ್ದೀವಿ, ಏನು ನಡ್ಕೋತಾ ಇದ್ದೀವಿ, ಏನು ಕಲಿತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ತಿಳ್ಕೊತಾ ಇದ್ದೀವಿ, ಏನು ಕಲ್ತ್ಕೋತಾ ಇದ್ದೀವಿ ಅನ್ನೋದೆಲ್ಲ ಕೌಂಟ್ ಆಗುತ್ತೆ. ಸೊ ನಮ್ಮ ಬಳಗ ನಮ್ಮನ್ನು ತೀರ್ಮಾನ ಮಾಡುತ್ತಂತೆ, ನಾವು ಹೇಗಿರಬೇಕು, ಹೇಗಿದ್ದೀವಿ, ಹೇಗೆ ಆಗ್ತೀವಿ ಅನ್ನೋದನ್ನು. ಸೊ ಹಾಗಾಗಿ ಆದಷ್ಟು ಒಳ್ಳೆ ಬಳಗದಲ್ಲಿರಿ, ಒಳ್ಳೊಳ್ಳೆ ಫ್ರೆಂಡ್ಸ್ ಜೊತೆ ಇರಿ, ಒಳ್ಳೊಳ್ಳೆದನ್ನು ಮಾತ್ರ ಕಲ್ತ್ಕೊಂಡು ಒಳ್ಳೊಳ್ಳೆ ವಿಚಾರದಲ್ಲಿ ಮಾತ್ರ ಒಳಗಾಗಿ ಅಂತ ಹೇಳಲಿಕ್ಕೆ ಪಡ್ತೀನಿ. ಡೈಲಾಗ್ ಯಾರೋ ಕೇಳಿದ್ರು, ನಮ್ಮ್ಯಾರೋ ನಮ್ಮ ಅಕ್ಷಯ್ ಗ್ಯಾಸ್ ಏಜೆನ್ಸಿ ಅಂತ. ಆಯಿತು, ಒಂದು ಡೈಲಾಗ್ ಹೇಳ್ತೀನಿ. ಇದೆ ನಮ್ಮ ಹೊಸ ಪಿಚರ್ದು ಹೇಳ್ಬಿಡ್ತೀನಿ, ಮದಗಜದ ಮದಗಜ ಚೆನ್ನಾಗಿತ್ತು. ಈ ಪಾಪದ ಪ್ರಪಂಚದಲ್ಲಿ ನಮ್ಮ ಪ್ರಯಾಣ ಕೊಚ್ಚೆಯಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡು ನಡೆದಂಗೆ. ನಾವು ಸರಿಯಾಗಿ ನಡೆದ್ರು ಅದು ನಮ್ಮ ಮೇಲೆ ಹಾರದೇ ಇರಲ್ಲ. ಪಂದ್ಯ ಗೆಲ್ಲಬೇಕು ಅನ್ನೋನು ಪಾಯಿಂಟ್ಗೋಸ್ಕರ ಹೊಡಿತಾನೆ, ಪಟ್ಟ ಗೆಲ್ಲಬೇಕು ಅನ್ನೋನು ಪಾಯಿಂಟ್ ಅಲ್ಲೇ ಹೊಡಿತಾನೆ. ಎಷ್ಟು ಹಾರ್ಟ್ಸ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಅಂತ ಹಾರ್ತಾ ಇದೆ, ಎಷ್ಟು ಪ್ರೀತಿ ಬರ್ತಾ ಇದೆ, ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಬಹಳ ಸಂಕೋಚ ಆಗುತ್ತೆ. ನೀವೆಲ್ಲ ಕೊಡೋ ಪ್ರೀತಿ, ನೀವೆಲ್ಲ ಆಶೀರ್ವಾದ ಮಾಡೋ ರೀತಿ ಇದನ್ನ ನೋಡಿದಾಗ ತುಂಬ ಸಂಕೋಚ ಆಗುತ್ತೆ, ಏನೋ ಒಂಥರ ಬ್ಲಶ್ ಆಗುತ್ತೆ, ಬ್ಲಶ್ ಬ್ಲಶ್. ಸೊ ದಟ್ಸ್ ವಾಟ್ ಐ ಫೀಲ್. ಸೊ ಹೌದು, ನೆಕ್ಸ್ಟ್ ಬಗೀರ ಇದ್ರ ಕಂಟಿನ್ಯೂಯೇಷನು. ಇದಾಗ್ತಿದ್ದಂಗೆ ಹೊಂಬಾಳೆ ಫಿಲ್ಮ್ಸ್ ಅವ್ರ ಜೊತೆ ಬಗೀರ ಶುರು ಆಗುತ್ತೆ. ನಮ್ಮ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟರ್, ಅದಕ್ಕೆ ನಮ್ಮ ಪ್ರಶಾಂತ್ ನೀಲ್ ಅವರೇ ಕಥೆ ಬರೀತಾ ಇದ್ದಾರೆ ಅದಕ್ಕೆ. ಹೌದು, ನನಗೆ ಅಂತ ಭಾಳ ಪ್ರೀತಿಯಿಂದ ಬರ್ಕೊಟ್ಟಿದ್ದಾರೆ, ಭಾಳ ಅದ್ಭುತವಾಗಿ ಆ ಪಿಕ್ಚರ್ನ ಮಾಡಿಕೊಡ್ತೀವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಈ ಫಿಲ್ಮು ಅಷ್ಟೇ, ಮದಗಜನೂ ಅಷ್ಟೇ, ಅಷ್ಟೇ ಅಷ್ಟೇ ಮುದ್ದು ಮುದ್ದಾಗಿ ಭಾಳ ಚೆನ್ನಾಗಿ ಬರ್ತಿದೆ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಕೆಲವು ವಿಚಾರಗಳು ಮದಗಜಲ್ಲಿ ಇಷ್ಟ ಆಗುತ್ತೆ. ನನಗೆ ಇನ್ನೊಂದಷ್ಟು ಪಬ್ಲಿಸಿಟಿ ಪ್ಯಾಟರ್ನ್ಸ್ ಇದೆ, ಇನ್ನೊಂದಷ್ಟು ವಿಚಾರಗಳನ್ನೇನೋ ಬಿಡಬೇಕಾಗಿತ್ತು, ಏನೋ ತರ್ಕೊಂಬರ್ಬೇಕಾಗಿತ್ತು, ಅದನ್ನ ಈಗ ಬೇಡ, ಸ್ವಲ್ಪ ಮುಂದಕ್ಕೆ ಮಾಡ್ಕೊಳೋಣ ಅಂದ್ಬಿಟ್ಟು ಹೋಲ್ಡ್ ಮಾಡಿಟ್ಟಿದ್ವಿ. ಸೊ ಇವಾಗೆಲ್ಲ ನೀವು ಟೀಸರ್ನ ಇಷ್ಟಪಟ್ಟಿದ್ದೀರಲ್ವಾ, ಈ ಟೀಸರ್ ಆದ್ಮೇಲೆ ನೆಕ್ಸ್ಟ್ ಏನೋ ಒಂದು ಇನ್ನೊಂದು ಪ್ಲಾನ್ ಮಾಡ್ತಾ ಇದೀವಲ್ವಾ, ಆ ಪ್ಲಾನ್ ಏನು ಅಂತ ನಿಮಗೆ ಈಗಲೇ ನಾನು ಹೇಳಲ್ಲ, ಟೈಮ್ ಬಂದಾಗ ತಿಳ್ಕೊಂಡು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ನಂತರ ಎಲ್ರಿಗೂ ತಿಳಿಸ್ಕೊಡ್ತೀನಿ. ಈ ಟೀಸರ್ನ ನೋಡಿ ನಮಗೆಲ್ಲ ಹೇಗೆ ಆಶೀರ್ವಾದ ಮಾಡಿ ಪ್ರೀತಿ ಕೊಟ್ಟರು, ಅದೇ ಥರ ನಮಗೆ ಬರೋ ನೆಕ್ಸ್ಟ್ ಯಾವುದೇ ಪಬ್ಲಿಸಿಟಿ ಮೋಡಮ್ ಆಗಿರ್ಬೋದು ಮದಗಜಯಿಂದ ನಮ್ಮನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಹರಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸದ್ಯಕ್ಕೆ ನಿಮ್ಮೆಲ್ಲರ ಕೃಪಕಟಾಕ್ಷಿಗಳಿಂದ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಾಗಲಿ. ಯಾರ್ಯಾರು ಟೀಸರ್ನ ನೋಡಿಲ್ವೋ ದಯವಿಟ್ಟು ಮತ್ತೊಮ್ಮೆ ಟೀಸರ್ನ ನೋಡಿ ನಮಗೆ ಆಶೀರ್ವಾದ ಮಾಡಿ. ಯಾರು ಅಕಸ್ಮಾತ್ ಮಿಸ್ ಆಗಿರೋರಿಗೆ ಓದಾವಾಗಮ್ಮ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಟೀಸರ್ ಅಂತ ಬಂದಾಗ ಅಲ್ಲಿ ಒಂದು ಇಬ್ಬರು ಮೂರು ಜನ ಇಟ್ಟು ಶೇರ್ ಅಂತ ಮಾಡಿದಾಗ ಅವ್ರನ್ನ ಸ್ವಲ್ಪ ನೋಡಿದಾಗ ಕನ್ನಡ ಸಿನಿಮಾ ಇಂದ ಒಳ್ಳೆ ಸಿನಿಮಾ ಬಂದಿದೆ ಅಂತ ಅನ್ಕೋತಾರೆ. ಸೊ ಇದನ್ನು ಕಾಪಾಡ್ಕೊಳ್ಳಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಿಮ್ಮನ್ನ ತೃಪ್ತಿ ಪಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಗುಡ್ ಲಕ್ ವಿಶಸ್ ಹಾಗೂ ಶುಭ ಹಾರೈಕೆಗಳು. ಎಲ್ರಿಗೂ ಚೆನ್ನಾಗಿರಿ. ಆ್ಯಂಡ್ ಕೋವಿಡ್ ಬಗ್ಗೆ ಎಲ್ರಿಗೂ ಗೊತ್ತು, ಆದಷ್ಟು ಸೇಫ್ಟಿಯಿಂದ ಇರಿ, ಕೈನ ತೊಳ್ಕೊಳ್ಳಿ, ಆದಷ್ಟು ಮಾಸ್ಕ್ ಹಾಕ್ಕೊಳ್ಳಿ, ಸ್ಟ್ರೇಂಜರ್ಸ್ನ ಸುಮ್ಮ ಸುಮ್ಮನೆ ಮೀಟ್ ಮಾಡಬೇಡಿ, ಯಾರು ಏನು ಅಂತ ಪರಿಚಯ ಇಲ್ದಿರೋ ಹತ್ರ ಬರೆಯೋಕ್ಕೆ ಹೋಗಬೇಡಿ, ಆದಷ್ಟು ಕೇರ್ಫುಲ್ ಆಗಿರಿ. ನಿಮ್ಮ ಆರೋಗ್ಯನ ನೀವು ನೋಡಿಕೊಂಡ್ರೆ ನಿಮ್ಮ ಸುತ್ತಮುತ್ತ ಇರೋರ ಆರೋಗ್ಯನೂ ಸಹ ಕಾಪಾಡ್ಕೊಂಡಂಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಒಬ್ರಿಗೊಬ್ರಿಗೆ ಆಗಿ ಬನ್ನಿ, ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಭುವನೇಶ್ವರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಚಾರಗಳು ಸಿಗ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಗುಡ್ ಲಕ್, ಚಿಯರ್ಸ್, ಟೇಕ್ ಕೇರ್.